30,000 ಅಂದ್ರೆ 30 ಲಕ್ಷನ, 10 ಅಂದ್ರೆ 0 ಆಗುತ್ತೆ. ಕ್ಯಾಲ್ಕುಲೇಟಿಂಗ್ ಶಿಟ್ ಮ್ಯಾನ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಟುಡೇಸ್ ವಿಡಿಯೋ ಇಸ್ ಕೈಂಡ್ ಇಂಟ್ರೆಸ್ಟಿಂಗ್ ಅಂಡ್ ಕೈಂಡ್ ನಾಟ್, ಬಿಕಾಸ್ ಅಟ್ ದಿಸ್ ಸಿಚುಯೇಷನ್ ಅಂಡ್ ನೋ ಒನ್ ರಿಯಲಿ ವಾಂಟ್ಸ್ ಟು ಡೂ MS ಅಂಡ್ ನೋ ಒನ್ ರಿಯಲಿ ವಾಂಟ್ಸ್ ಟು ಗೋ ಔಟ್ ಆಫ್ ದ ಇಂಡಿಯಾ, ಬಿಕಾಸ್ ಇಂಡಿಯಾ ಇಸ್ ಕೈಂಡ್ ಆಫ್ ಸೇಫ್ಟಿ ಪ್ಲೇಸ್ ದೆನ್ ರೆಸ್ಟ್ ಆಫ್ ದ ವರ್ಲ್ಡ್. ಬಟ್ ಸಮ್ ಡೇ ಸಮ್ ಒನ್, ಇಫ್ ದಿಸ್ ವಿಡಿಯೋ ಈಸ್ ಯೂಸ್ ಟು ಡೂ ಯು, ದೆನ್ ಹೇ, ಇಟ್ಸ್ ಮೀ ಹೂ ಸೇಡ್ ಇಟ್. ಎನಿವೇ, ಇಫ್ ಯು ಡೋಂಟ್ ನೋ ಕನ್ನಡ, ಯು ಕ್ಯಾನ್ ಕ್ಲಿಕ್ ಆನ್ ದ ಸಬ್ಟೈಟಲ್ಸ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಜಗತ್ತು ಆಲ್ರೆಡಿ ತುಂಬ ಟ್ರಬಲಲ್ಲಿದೆ, ಸೊ ನಾವ್ಯಾಕೆ ನೆಗೆಟಿವಿಟಿಯಿಂದ ಶುರು ಮಾಡೋಣ. ಲೆಟ್ಸ್ ಫಸ್ಟ್ ಬಿಗಿನ್ ವಿತ್ ಪ್ರೋಸ್ ಆಫ್ ಡೂಯಿಂಗ್ MS. ದ 5 ಪ್ರೋಗಳಿದ್ದಾವೆ. ಫಸ್ಟ್ ಪ್ರೋ ಏನಪ್ಪಾ ಅಂದರೆ ವೈಡರ್ ಮೆಂಟಾಲಿಟಿ ಆಗುತ್ತೆ. ಇಂಡಿಯಾದಲ್ಲಿ ತುಂಬ ನ್ಯಾರೋ ಮೆಂಟಾಲಿಟಿ ಇದೆ, ದಟ್ಸ್ ವಾಟ್ ನಾನು ನೋಡಿರೋದು. ಜನರು ಅವನೇನು ಮಾಡ್ತಾ ಇದ್ದಾನೆ, ಇವನೇನು ಮಾಡ್ತಾ ಇದ್ದಾನೆ, ಭಾಳ ತಲೆ ಕೆಡಿಸ್ಕೊಂತಾರೆ ಅದರದೇ ಅವ್ರ ಜಿಮ್ದಲ್ಲಿ ಏನಾಗ್ತಾ ಇದೆ ಅಂತ. ಬಟ್ ಯೂಶ್ವಲಿ ನೀವು ಬೇರೆ ಫಾರಿನ್ ಕಂಟ್ರಿಗೆ ಬಂದರೆ ಆ ಥರ ಜನರು ಇರೋಲ್ಲ. ಮೋಸ್ಟ್ ಪ್ರಾಬಬ್ಲಿ ನೀವು ಬೇಸಿಕಲಿ ಇಂಡಿಯಾನ 70 ಇಯರ್ಸ್ ಲೇಟರ್ ವರ್ಷನ್ ನೋಡ್ತೀರಾ, ಸೊ ನಿಮ್ಮ ಮೆಂಟಾಲಿಟಿನೂ ಭಾಳ ವೈಡ್ ಆಗುತ್ತೆ. ಸೆಕೆಂಡ್, ನಿಮ್ದು ಓವರ್ಆಲ್ ಡೆವಲಪ್ಮೆಂಟ್ ಆಗುತ್ತೆ, ಯಾಕಂದರೆ ಆ್ಯಕ್ಚುಯಲ್ ಸೆನ್ಸ್ ಆಫ್ ಇಂಡಿಪೆಂಡೆನ್ಸ್ ನಿಮಗೆ ಸಿಗುತ್ತೆ ಡ್ಯೂರಿಂಗ್ ದಿಸ್ ಟೈಮ್. ಇಂಡಿಯಾದಲ್ಲಿ ಒನ್ ಆರ್ ಅದರ್ ಫಾರ್ಮ್ ಆಫ್ ಹೆಲ್ಪ್ ಇದ್ದೇ ಇರುತ್ತೆ. ನಿಮ್ಗೆ ಅಕಸ್ಮಾತ್ ಹೊಟ್ಟೆ ಹಸಿತಾ ಇದೆ ಅಂತ ಅಂದ್ರೂ ನೀವು PG ಅಥವಾ ಹೊರಗಡೆ ಇದ್ರೂ ಹೊರಗಡೆ ಹೋಗಿ ತಿನ್ಬೋದು, ಅಥವಾ ಬಟ್ಟೆ ವಾಶ್ ಮಾಡೋಕ್ಕೆ ಯಾರ್ದಾರ ಹೆಲ್ಪ್ ತಗೋಬೋದು, ಸಮಥಿಂಗ್ ಏನು ಒನ್ ಆರ್ ಅದರ್ ಫಾರ್ಮಲ್ಲಿ ಹೆಲ್ಪ್ ಇರುತ್ತೆ. ಬಟ್ ಔಟ್ ಆಫ್ ಕಂಟ್ರಿಯಲ್ಲಿ ನಿಮ್ಮ ಕೆಲಸ ಫ್ರಮ್ 0 to 100 ಎಲ್ಲ ನೀವೇ ಮಾಡ್ಕೋಬೇಕು. ಅಫ್ಕೋರ್ಸ್ ನಿಮ್ಮ ಇಷ್ಟವಾಗಿದ್ದ ಸಬ್ಜೆಕ್ಟಲ್ಲಿ ಮಾಡಿದ್ರೆ ನಿಮ್ಮದು ಸಬ್ಜೆಕ್ಟ್ ಇಂಪ್ರೂವ್ ಎಕ್ಸ್ಟ್ರಾಡಿನರಿ ಆಗುತ್ತೆ. ಇಂಡಿಯಾದ ಎಜುಕೇಷನ್ ಸಿಸ್ಟಮ್ ಕ್ವಾಲಿಟಿ ವೈಸ್ ನಾನು ಐ ಡೋಂಟ್ ರಿಯಲಿ ಅಪ್ರಿಷಿಯೇಟ್, ಆ್ಯಂಡ್ ನನಗೆ ನಿಜವಾಗ್ಲೂ ಇಷ್ಟನೂ ಇಲ್ಲ. ಇನ್ಕ್ಲೂಡಿಂಗ್ ಟಾಪ್ ಆಫ್ ದ ಟಾಪ್ ಯೂನಿವರ್ಸಿಟಿಯಲ್ಲಿ ನಾನು ಐ ಆಮ್ ನನ್ ಟು ಕಮೆಂಟ್, ಬಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ಲೆವೆಲ್ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರೋದೆ. ಆ್ಯಂಡ್ ದ ಮೋಸ್ಟ್ ಫಸ್ಟ್ ಥಿಂಗ್ ಇಸ್ ಪೈಸಾ, ಮನಿ. ಗುಡ್ ಸ್ಯಾಲ್ರಿ ಇದ್ದೇ ಇರುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಅವರ್ ಕಂಟ್ರಿ ಮಾಡಿದ್ರೆ. ಯಾಕಂದರೆ ಇಂಡಿಯನ್ ರುಪೀಸಿಗೆ ನೀವು ಯಾವುದೇ ಯೂರೋ ಆಗಿರ್ಬೋದು, ಡಾಲರ್ಸ್ ಆಗಿರ್ಬೋದು, ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದಾಗ ಇಟ್ಸ್ ಅ ಕೈಂಡ್ ಆಫ್ ಹ್ಯೂಜ್ ಅಮೌಂಟ್. ಬೀಂಗ್ ಸಿಂಪಲ್ ಇಂಜಿನಿಯರ್ ಆಗಿದ್ದು ಬೆಂಗಳೂರಲ್ಲಿ ಸಂಬಳ ತೆಗಿಯೋಕ್ಕಿಂತ 10 ಮಿನಿಮಮ್ 10 2000 ಇಯರ್ಸ್ ಲೇಟರ್ 30,000 ಅಂದರೆ 30 ಲಕ್ಷನ, 10 ಅಂದರೆ 0 ಆಗುತ್ತೆ. ಕ್ಯಾಲ್ಕುಲೇಟಿಂಗ್ ಶಿಟ್ ಮ್ಯಾನ್. ಸಂಬಳ ಬರುತ್ತೆ ಇನ್ ಶಾರ್ಟ್, ಓಕೆ. ಸೊ ಗುಡ್ ಸ್ಯಾಲ್ರಿ ಇದ್ದೇ ಇರುತ್ತೆ. ಕಾನ್ ಏನಪ್ಪ ಅನ್ನೋದಾದ್ರೆ, ಫಸ್ಟ್ ಥಿಂಗ್, ನೀವು ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರೋದು, 40-50 ಲಕ್ಷ ಇಸ್ ಅ ಹ್ಯೂಜ್ ಅಮೌಂಟ್ ನಮ್ಮ ಮನೆಯಲ್ಲಿ. ಸೊ ನೀವು ಇನ್ವೆಸ್ಟ್ ಮಾಡಿದಾಗ ನಿಮಗೆ ROI ಏನು, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಏನು, ಅದು ನಿಮಗೆ ಇಂಪಾರ್ಟೆಂಟ್ ಅಲ್ವಾ. ಸೊ ಇದು ಕಂಟ್ರಿ ಟು ಕಂಟ್ರಿ ವೇರಿ ಆಗುತ್ತೆ. ನಾನು ಇಲ್ಲಿ ಕಾಲಮಲ್ಲಿ 2 ಕಾಲಮಲ್ಲಿ ನಿಮಗೆ ತೋರಿಸ್ತೀನಿ, ಯುರೋಪಿಂದ ಏನು ಕಾನ್ಸು ಮತ್ತು USA ಏನು ಕಾನ್ಸ್ ಅಂತ. MS ಮಾಡೋದೇನಕ್ಕೆ ಹೇಳಿದ್ರೆ 5 ವಸ್ತುಗೆ, ಒಂದು ಸ್ಯಾಲ್ರಿ, ಒಂದು ಹೆಲ್ತ್ ಕೇರು, ಒಂದು PR, ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಿರುತ್ತೆ, ಆಮೇಲೆ ಫ್ಯೂಚರ್ ನಾವು ಅಲ್ಲೇ ಸೆಟ್ಲ್ ಆಗಬೇಕಂದ್ರೆ ಆ ಕಂಟ್ರಿಯಲ್ಲಿ ಹೇಗಿರುತ್ತೆ ಅನ್ನೋದು. ಸೊ 5 ಪರ್ಸ್ಪೆಕ್ಟಿವ್ ಬರೀ ನಾನು ಯುರೋಪು USA ಅಷ್ಟೇ ಕೊಡ್ತೀನಿ. USA ಮತ್ತು ಕೆನಡಾ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ, ಬಟ್ ಸ್ಟಿಲ್ ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸಸ್. ಬಟ್ ಯೂಶ್ವಲಿ ಜನರು ಯುರೋಪ್ ಅಥವಾ USA ಪ್ರಿಫರ್ ಮಾಡೋದ್ರಿಂದ ಇವೆರಡು ಕ್ಯಾಟಗರಿ ನಾನು ಕೊಡ್ತಾ ಇರೋದು. ಕ್ಯಾಟಗರಿ ನಂಬರ್ 1, ಸ್ಯಾಲ್ರಿ. ಸ್ಯಾಲ್ರಿ ಯುರೋಪಲ್ಲಿ ಭಾಳ ಕಡಿಮೆ ವೆನ್ ಕಂಪೇರ್ ಟು US. ಯುರೋಪಲ್ಲಿ ಟ್ಯಾಕ್ಸಸ್ ಭಾಳ ಜಾಸ್ತಿ ಇರೋದ್ರಿಂದ ನಿಮಗೆ ಬೆಸ್ಟಲ್ಲಿ ಬೆಸ್ಟ್ ಅರೌಂಡ್ ಫ್ರೆಶ್ಲಿ ಗ್ರ್ಯಾಜುಯೇಟ್ MS ಬಗ್ಗೆ, ನಾನು MS ಸ್ಟೂಡೆಂಟ್ ಬಗ್ಗೆ ಅಷ್ಟೇ ಹೇಳ್ತಾ ಇರೋದು. ನೀವು ಮುಂದೆ ನಿಮ್ಮ ಸ್ಕಿಲ್ಸ್, ನಿಮ್ಮ ಡೆವಲಪ್ಮೆಂಟ್ಸ್ ಹೆಂಗೆ ತೋರಿಸ್ತೀರೋ ಹಾಗೆ ಫಾರಿನ್ ಕಂಟ್ರೀಸಲ್ಲಿ ನಿಮ್ಮದು ಸ್ಯಾಲ್ರಿ ವೇರಿ ಆಗುತ್ತೆ. ಬಟ್ ಓವರ್ಆಲ್ ನೀವು MS ಗ್ರ್ಯಾಜುಯೇಟ್ ಆಗ್ತಿದ್ದಂಗೆ ನಿಮಗೆ ಏನು ಸ್ಯಾಲ್ರಿ ಇರುತ್ತೆ ಅನ್ನೋದು ನಾನು ಡೀಟೇಲ್ ಆಗಿ ಕೊಡ್ತಾ ಇರೋದು. ಸ್ಯಾಲ್ರಿ ಅರೌಂಡ್ ಯುರೋಪಲ್ಲಿ ನಿಮಗೆ ಬೆಸ್ಟಲ್ಲಿ ಬೆಸ್ಟ್ 2,500 euros ಕೊಡ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ 3,000 euros ಕೊಡ್ಬೋದು. ಇಟ್ ವಿಲ್ ಬಿ ನಿಯರ್ಲಿ ಈಕ್ವಲ್ ಟು 2.5 lakhs ಇರುತ್ತೆ. ಬಟ್ USA ಭಾಳ ಜಾಸ್ತಿ ಇರುತ್ತೆ, ದಟ್ ಈಸ್ $60,000 ಪರ್ ಇಯರ್ ಅವ್ರದ ಸ್ಯಾಲ್ರಿ ಇರುತ್ತೆ. ಸೊ ಅರೌಂಡ್ ಟ್ಯಾಕ್ಸಸ್ ಎಲ್ಲ ಭಾಳ ಇರ್ತದೆ ಅಂದ್ರೂ USA ಟ್ಯಾಕ್ಸಸ್ ವೇರಿ ಫ್ರಮ್ ರೀಜನ್ ಟು ರೀಜನ್. ಬಟ್ ಅರೌಂಡ್ ನಿಮಗೆ $4,000 ಬರ್ಬೋದು ಅಂತ ಅನ್ಕೊಳ್ಳೋಣ. ಅಥವಾ ಕಡಿಮೆ ಅಂದ್ರೆ 3,500 ಭಾಳನೇ ಕಡಿಮೆ ಆಯಿತು, ಬಟ್ ಸ್ಟಿಲ್ 3,500 ಅಂತೂ ಭಾಳ ಈಸಿಯಾಗಿ ಬಂದೇ ಬರುತ್ತೆ ನಿಮಗೆ USA ಆಫ್ಟರ್ MS ಗ್ರಾಜುಯೇಟ್ ಆಗ್ತಾ ಇದ್ದಂಗೆ. ಸೊ ಸ್ಯಾಲ್ರಿಯಲ್ಲಿ ವಿನ್ ಆಗೋದು US. ಇನ್ನು ಸೆಕೆಂಡ್ ಕ್ಯಾಟಗರಿ ಬರೋಣ, ವರ್ಕ್ ಲೈಫ್ ಬ್ಯಾಲೆನ್ಸು. ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ಆಲ್ವೇಸ್ ಆ್ಯಂಡ್ ಆಲ್ವೇಸ್ ಯುರೋಪ್ ವಿನ್ ಆಗುತ್ತೆ. ಯಾಕಂದರೆ ಯುರೋಪಲ್ಲಿ ಅಮೇಝಿಂಗ್ ವರ್ಕ್ ಲೈಫ್ ಕಲ್ಚರ್ ಇದೆ, ಸ್ಪೆಷಲಿ ನೆದರ್ಲ್ಯಾಂಡ್ಸಲ್ಲಿ, ವಿಚ್ ಐ ಆಮ್ ರಿಯಲಿ ಪ್ರೌಡ್ ಆಫ್. ಬೈ ದ ವೇ, ಏನಪ್ಪ ಅಂದರೆ 9 to 5 ಅಷ್ಟೇ ನೀವು ಕೆಲಸ ಮಾಡೋದು, 5 o'clock ಯೂಶ್ವಲಿ ಎಲ್ಲ ಕಂಪ್ನಿಗಳು ಕ್ಲೋಸ್ ಆಗೇ ಬಿಡುತ್ತೆ. ಬಟ್ USA ಆ ಕ್ಯಾಟಗರಿ ಇಲ್ಲ. USA ವರ್ಕ್ ಲೈಫ್ ಬ್ಯಾಲೆನ್ಸ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಇಂಡಿಯಾಕ್ಕಿಂತ ಬೆಟರ್ ಇದೆ ಅಂತ ಹೇಳ್ತಾರೆ, ನಾನು ಯಾವತ್ತೂ ನೋಡಿಲ್ಲ. ಬಟ್ ವೆನ್ ಕಂಪೇರ್ ಟು ಯುರೋಪ್, US ಇನ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂತ ರಿವ್ಯೂಸು ಇರೋದು, ನನ್ನ ಕಸಿನ್ಸ್ ಎಲ್ಲ ಇರೋದನ್ನು ನೋಡಿ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಯುರೋಪ್ ವಿನ್ಸ್ ಇನ್ ದಿಸ್ ಕ್ಯಾಟಗರಿ.
ಥರ್ಡ್ ಕ್ಯಾಟಗರಿ. ಯೂಶ್ವಲಿ ನೀವು ಫಾರಿನ್ ಕಂಟ್ರೀಸಿಗೆ ಹೋದರೆ ಪಿ ಆರ್ ಅಂತೂ ಟ್ರೈ ಮಾಡೇ ಮಾಡ್ತೀರಾ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು ಯು ಎಸ್ ಪಿ ಆರ್ ಭಾಳ ಕಷ್ಟ ಆಗ್ತಾಯಿದೆ ಈಗ. ಹವೆವರ್ ಯುರೋಪಿಯರ್ ಸಿಗೋದು ಕೈಂಡ ಈಸಿ ಕೈಂಡ ಡಿಫಿಕಲ್ಟ್. ನೀವು 4-5 ಇಯರ್ಸ್ ಇರಬೇಕಾಗತ್ತೆ ಕಂಟಿನ್ಯೂಸ್ ಒಂದೇ ವೀಸಾದಲ್ಲಿ, ಆಮೇಲಿಂದ ಆ ಪರ್ಟಿಕ್ಯುಲರ್ ಕಂಟ್ರಿ ಲ್ಯಾಂಗ್ವೇಜ್ ಕಲಿಬೇಕಾಗತ್ತೆ. ಬಟ್ ಹವೆವರ್ ಯುರೋಪ್ ವೀಸಾ ನೀವು ಟ್ರೈ ಮಾಡಿದ್ರೆ ಕಷ್ಟಪಟ್ಟರೆ ಸಿಕ್ಕೇ ಸಿಗುತ್ತೆ. ಇಟ್ಸ್ ನಾಟ್ ಲೈಕ್ ನಿಮಗೆ ಆಗೋದೇ ಇಲ್ಲ ಅನ್ನೋದಲ್ಲ. ಬಟ್ ಯು ಎಸ್ ವೀಸಾ ಅಥವಾ ಪಿ ಆರ್ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ ದಿಸ್ ಕ್ಯಾಟಗರಿ ಯುರೋಪ್ ಆಲ್ಸೋ ವಿನ್ಸ್. ಫೋರ್ತ್ ಕ್ಯಾಟಗರಿ ಹೆಲ್ತ್ ಕೇರ್. ಹೆಲ್ತ್ ಕೇರು ಕಂಟ್ರಿ ಟು ಕಂಟ್ರಿ ವೇರಿ ಆಗುತ್ತೆ ಆಲ್ವೇಸ್. ಬಟ್ ಹೆಲ್ತ್ ಕೇರ್ ಬೆನಿಫಿಟ್ಸ್, ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ನಿಮಗೇನಾರ ಫೀ ಆಗಿರ್ಬೋದು ಟ್ರೀಟ್ಮೆಂಟ್ ಚಾರ್ಜಸ್ ಆಗಿರ್ಬೋದು, ಆಲ್ಮೋಸ್ಟ್ ಯುರೋಪು ಮತ್ತು ಯು ಎಸ್ ಸೇಮ್ ಬರುತ್ತೆ. ಬಟ್ ಯುರೋಪ್ ಕೆಲವೊಂದು ರೀಜನಲ್ಲಿ ಎಕ್ಸ್ಟ್ರೀಮ್ಲಿ ಚೀಪು. ನಾನೊಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ ಕೆಳಗಡೆ, ಒಬ್ಬ ಹೋಗಿ ಇಂಟರ್ವ್ಯೂ ಮಾಡಿದ್ದ ಯುರೋಪಲ್ಲಿ ಮತ್ತು ಯು ಎಸ್ ಇಂದ ಕಂಪ್ಯಾರಿಸನ್ ಮಾಡಿದ್ದ ಹೆಲ್ತ್ ಕೇರಲ್ಲಿ. ಆ ಥರ ಕನ್ಸಿಡರ್ ಮಾಡಿದ್ರೆ ವಿತ್ ಇನ್ಶೂರೆನ್ಸು ವಿತೌಟ್ ಇನ್ಶೂರೆನ್ಸು ಭಾಳ ಚೇಂಜ್ ಆಗುತ್ತೆ. ಈಗ ನಾವು ಅಡಲ್ಟ್ಹುಡ್ಡಿಗೆ ಬಂದಿದ್ದೀವಿ, ಪಾಲಿಸೀಸ್ ಎಲ್ಲ ವೇರಿ ಆಗುತ್ತೆ. ಸೊ ಹೆಲ್ತ್ ಕೇರ್ ಕೈಂಡ ಚೀಪ್ ಇರೋದು ಯುರೋಪಲ್ಲೇ, ಬಟ್ ಬೆನಿಫಿಟ್ಸು ಜಾಸ್ತಿ ಇದೆ. ಬಟ್ ಟ್ರೀಟ್ಮೆಂಟ್ ಐ ಡೋಂಟ್ ಥಿಂಕ್ ಯುರೋಪ್ ಅಷ್ಟೊಂದು ಚೆನ್ನಾಗಿದೆ. ಬಿಕಾಸ್ ಜನ್ರಲಿ ಯುರೋಪಲ್ಲಿ ಅಷ್ಟು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡೋ ಅಷ್ಟು ಕ್ವಾಲಿಫೈಡ್ ಡಾಕ್ಟರ್ಸ್ ಇರಲ್ಲ. ಇರೋರು ಎಲ್ಲರೂ ಇಂಡಿಯಾದಿಂದ ಬಂದಿರೋರೆ. ಬಟ್ ಯಾ, ಡಾಕ್ಟರ್ಸ್ ಅಷ್ಟೊಂದು ಯುರೋಪಲ್ಲಿ ಇಲ್ಲ ವೆನ್ ಕಂಪೇರ್ ಟು ಯು ಎಸ್. ಸೊ ಹಂಗೆ ನೋಡಿದ್ರೆ ಯು ಎಸ್ ಬೆಟರ್. ಸೊ ಇದರಲ್ಲಿ ಕಾಂಟ್ ರಿಯಲಿ ಡಿಸೈಡ್ ಹೆಲ್ತ್ ಕೇರ್ ಯಾವ್ದು ಇಂಪಾರ್ಟೆಂಟ್ ಅಥವಾ ಯಾವ್ದು ವಿನ್ ಆಗುತ್ತೆ ಅನ್ನೋದು. ಫಿಫ್ತ್ ಕ್ಯಾಟಗರಿ ಏನಪ್ಪ ಅಂದರೆ ಫ್ಯೂಚರು. ಫ್ಯೂಚರ್ ಏನಂತ ಹೇಳ್ತೀನಿ ಕೇಳ್ರಿ. ಯುರೋಪಲ್ಲಿ ನಿಮಗೆ ವಯಸ್ಸಾದ್ಮೇಲಿಂದ ನಿಮಗೆ ಏಜ್ ಓಲ್ಡ್ ಫಂಡ್ ಏನೋ ಬರುತ್ತೆ, ಅರೌಂಡ್ 1,500 euros. ಬಟ್ ಆ ಥರ ಏನೇನೂ ಇಲ್ಲ ಯು ಎಸ್ ಅಲ್ಲಿ. ರಿಟೈರ್ಮೆಂಟ್ ಫಂಡ್ ನೀವೇ ನೋಡ್ಕೋಬೇಕು. ವಯಸ್ಸಾದ್ಮೇಲೆ ಟಾಟಾ ಬಾಬಾಯ್ ಅನ್ನುತ್ತೆ ಗೌರ್ಮೆಂಟ್ ನಿಮಗೆ. ಈಗ ಏನೇನೋ ಪ್ಲಾನ್ ಹಾಕ್ತಾಯಿದ್ರೆ ಅಥವಾ ಬೇಸಿಕ್ ಅಮೌಂಟ್ ಕೊಡ್ಬೋದು. ಇದೆಲ್ಲ ಯಾವಾಗ ನೀವು ಸಿಟಿಸನ್ ಆದರೆ ಮಾತ್ರ. ನೀವು ಸುಮ್ಮನೆ ಇಂಟರ್ನ್ಯಾಷನಲ್ ಇದ್ದಾಗ ನಿಮಗೆ ಸಿಗುತ್ತೆ ಅನ್ನೋದು ಸುಳ್ಳು, ಅದು ಸಿಗಲ್ಲ. ಬಟ್ ಯಾ, ನೀವು ಅಕಸ್ಮಾತ್ ಅಲ್ಲಿದ್ದು ಹೋಗಿ ಪಿ ಆರ್ ತೊಗೊಂಡು ಆ ಕಂಟ್ರಿ ರೆಸ್ಪೆಕ್ಟಿವ್ಲಿ ವೆದರ್ ಯು ಎಸ್ ಅಥವಾ ಯುರೋಪ್ ಎಂದು ಹಂಗೆ ಮಾಡಿದಾಗ, ಯು ಎಸ್ ಅಲ್ಲಿ ಆ ಥರ ಏನೂ ಇಲ್ಲ, ನೀವೇ ಸೇವ್ ಮಾಡಬೇಕು ಡ್ಯೂರಿಂಗ್ ಯುವರ್ ಯೂತ್ಸ್. ಆ್ಯಂಡ್ ಯುರೋಪಲ್ಲಿ ನಿಮಗೆ ಆ ಥರ ಬೆನಿಫಿಟ್ಸ್ ಇದೆ. ಸೆಕೆಂಡ್, ನಿಮ್ಮ ಫ್ಯೂಚರ್ ಕಿಡ್ಸಿಗೆ ಯುರೋಪಲ್ಲಿ ಫ್ರೀ ಎಜುಕೇಷನ್ನು, ಯು ಎಸ್ ಅಲ್ಲಿ ಫ್ರೀ ಎಜುಕೇಷನ್ ಇಲ್ಲ. ಯು ಎಸ್ ಟ್ಯೂಷನ್ ಫೀಸ್ ಭಾಳ ಹೈ ಆಗಿದೆ. ನಾನು ಕೆಳಗಡೆ ಒಂದು ನಿಮಗೆ ಎಕ್ಸಾಕ್ಟ್ ಅಮೌಂಟ್ಸ್ ಹಾಕ್ತೀನಿ. ಎಷ್ಟೋ ಜನ ಅಮೇರಿಕನ್ಸು ಟ್ಯೂಷನ್ ಫೀಸ್ ಪೇ ಮಾಡೋಕ್ಕಾಗ್ದಲೆ ಕಾಲೇಜ್ ಡ್ರಾಪ್ ಔಟ್ಸ್ ಆಗಿದ್ದಾರೆ. ಅಮೇರಿಕ ಯುರೋಪಲ್ಲಿ ನಿಮಗೆ ಬೇಸಿಕ್ ಎಜುಕೇಷನ್ ಟಿಲ್ ಬ್ಯಾಚುಲರ್ಸ್ ಆ್ಯಂಡ್ ಈವನ್ ಮಾಸ್ಟರ್ಸ್ ಕೈಂಡ್ ಆಫ್ ಭಾಳ ಚೀಪೇ. 2,000 euros ಕಟ್ತಾರೆ ಹೋಲ್ ವರ್ಷಕ್ಕೆ ಅವರು, ಇಫ್ ಯು ಆರ್ ಅ ಸಿಟಿಸನ್. ಇವೆಲ್ಲ ಅಪ್ಲಿಕೇಬಲ್ ಇಫ್ ಯು ಆರ್ ಅ ಸಿಟಿಸನ್. ಸೊ ಇಟ್ಸ್ ಕೈಂಡ್ ಆಫ್ ಚೀಪ್, ಆ್ಯಂಡ್ ಇಫ್ ಯು ಆರ್ ಪ್ಲಾನಿಂಗ್ ಟು ಸೆಟಲ್ ಡೌನ್ ದೆನ್ ಯುರೋಪ್ ಈಸ್ ರಿಯಲಿ ಗುಡ್. ನಾನು ಯುರೋಪ್ ಯಾರಿಗೆ ಸಜೆಸ್ಟ್ ಮಾಡಲ್ಲ. ನಿಮಗೆ ಕ್ವಿಕ್ ಮನಿ ಬೇಕು, 2 ವರ್ಷ ನಾನು ದುಡ್ದು ನಾನು ಬೇಗ ಸಾಲ ತೀರಿಸ್ಬೇಕು, ನನ್ನ ಹತ್ರ ನೆಕ್ಸ್ಟ್ ನನಗೆ ಭಾಳ ಸಾಲ ಇಟ್ಕೊಳೋಕ್ಕಾಗಲ್ಲ, ಆಮೇಲಿಂದ ನಾನು ಫ್ಯೂಚರ್ ನನಗೆ ಐ ವಾಂಟ್ ಟು ಸ್ಪೆಂಡ್ ಇನ್ ಇಂಡಿಯಾ ಆ್ಯಂಡ್ ಐ ವಾಂಟ್ ಟು ಗೋ ಬ್ಯಾಕ್ ಟು ಇಂಡಿಯಾ ಅನ್ನೋದಿತ್ತಂದರೆ ಪ್ಲೀಸ್ ಯುರೋಪಿಗೆ ಬರೋಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳ್ತೀನಿ, ನೀವು 40 ಲಕ್ಷ ಸಾಲ ಮಾಡ್ಕೊಂಬರ್ತೀರಾ ಅಂತ ಇಟ್ಕೊಳ್ರಿ ಯುರೋಪಿಗೆ. ಬಂದುಬಿಟ್ಟು ನೀವು 2,000 euros ನೀವು ಸಂಬಳ ತಿಂಗಳ ಇಟ್ಕೊಂಡು ನೀವು 1,000 ಫುಲ್ ಫ್ರ್ಯೂಗಲ್ ಆಗಿದ್ದು 1,500 ನೀವು ಯುರೋನ ಸಾಲ ಕಟ್ಟಿದ್ರು, ಇಟ್ ಟೇಕ್ಸ್ ನಿಯರ್ಲಿ 4-5 years ಟು ಕ್ಲಿಯರ್ ಇಟ್. ನೀವು ಸಾಲ ಅಷ್ಟು ಹ್ಯೂಜ್ ಮಾಡಿಕೊಂಡು ಯುರೋಪಿಗೆ ಬಂದು ಕ್ವಿಕ್ ಫಿಕ್ಸ್ ಮಾಡಿಕೊಂಡು ನಾನು 4 ವರ್ಷದಲ್ಲೇ ದುಡ್ದು ಎಲ್ಲ ತೀರಿಸ್ಬಿಡ್ಬೇಕು, ನಾನು ಅರ್ನ್ ಮಾಡಬೇಕು, ನಾನು ಎಲ್ಲ ಮಾಡ್ಬೇಕನ್ನೋದಿತ್ತಂದ್ರೆ ಯುರೋಪ್ ಇಸ್ ರಿಯಲಿ ನಾಟ್ ಯುವರ್ ಪ್ಲೇಸ್. ನೀವು ಹಂಗಿತ್ತಂದರೆ ದೆನ್ ಡೆಫಿನೆಟ್ಲಿ ಟ್ರೈ ಯು ಎಸ್. ಯಾಕೆಂತಂದರೆ ಯು ಎಸ್ ಅಲ್ಲಿ ಏನೋ ಕ್ವಿಕ್ ಮನಿ ಮೇಕಿಂಗ್ ಕಂಟ್ರಿ ಇಟ್ ಇಸ್. ಅಪ್ಪ ಅಂದರೆ ಅಡ್ವಾಂಟೇಜು, ಯು ಎಸ್ ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಬೇರೆ ಕಡೆನೂ ಸೆಟ್ಲ್ ಆಗ್ಬೋದು, ಅದೇನು ತಪ್ಪಿಲ್ಲ. ಯು ಎಸ್ ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ದುಡ್ಕೊಂಡು ನೀವು ಕ್ಯಾನಡಾ ಯುರೋಪಿಗೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕಂಪ್ನಿ ಥ್ರೂ ಎಲ್ಲ ಬರ್ತೀರಾ, ಹಾಗೇನಾದ್ರು ಪ್ಲಾನ್ಸ್ ಇತ್ತಂದರೆ ಇಟ್ ರಿಯಲಿ ವರ್ಕ್ಸ್ ಔಟ್. ಸೊ ಇಟ್ಸ್ ಅಪ್ ಟು ಯು ವಾಟ್ ಯು ವಾಂಟ್ ಆ್ಯಕ್ಚುಲಿ ಅನ್ನೋದು. ಇಫ್ ಯು ಆರ್ ಲುಕಿಂಗ್ ಫಾರ್ ಲಾಂಗ್ ಟರ್ಮ್ ಪೀಸ್ ಆಫ್ ಮೈಂಡ್, ಪೀಸ್ ಈಸ್ ವಿತ್ ಯುವರ್ ಲೈಫ್, ದೆನ್ ಯುರೋಪ್ ಇಸ್ ಅ ಬೆಸ್ಟ್ ಪ್ಲೇಸ್. ಯಾಕೆಂತಂದರೆ ಅಕಸ್ಮಾತ್ ಯು ಎಸ್ ಅಲ್ಲೇ ಇದ್ರೆ ಅಂತ ಇಟ್ಕೊಳ್ಳಿ, ನೀವು ಯುರೋಪಿಗೆ ಬಂದುಬಿಟ್ಟು ಆಮೇಲಿಂದ ನಿಮಗೆ ಫ್ರೀ ಎಜುಕೇಷನ್ಸು ಪಿ ಆರ್ ಅಪ್ಲೈ ಮಾಡೋಕ್ಕೆಲ್ಲ ಇಟ್ ಟೇಕ್ಸ್ ಡೆಕೆಟ್ಸ್, ನಾಟ್ ರಿಯಲಿ ಡೆಕೆಟ್ಸ್. ಲೈಕ್ ಇಫ್ ಯು ಆರ್ ಕಮಿಂಗ್ ಫ್ರಮ್ ಯು ಎಸ್ ಇಟ್ ಟೇಕ್ಸ್ ಡೆಕೆಟ್ಸ್, ಬಿಕಾಸ್ ನೀವು ಅಲ್ಲಿ 3 ವರ್ಷ ಸ್ಪೆಂಡ್ ಮಾಡಿ 5 ವರ್ಷ ಅಲ್ಲಿ ಯು ಎಸ್ ಅಲ್ಲಿ ಇರ್ತೀರಾ, ಮತ್ತೆ ಇಲ್ಲಿ ಬಂದು 5 ವರ್ಷ ಇರಬೇಕು. ಸೊ ನೀವು ಎಮ್ ಎಸ್ ಆಗಿ ಒಂದು 10 ವರ್ಷ ಆದಮೇಲೆ ಒಂದು ಕಂಟ್ರಿ ಪಿ ಆರ್ ಸಿಗುತ್ತೆ. ಇಲ್ಲ ನನಗೆ ಎಮ್ ಎಸ್ ಆಗ್ತಿದ್ದಂಗೆ ನನಗೆ ಪಿ ಆರ್ ಬೇಕು ಒಂದು 5-6 ವರ್ಷಕ್ಕೆ ಅನ್ನೋದಾದರೆ ಯುರೋಪ್ ಇಸ್ ಅಮೇಝಿಂಗ್ ಪ್ಲೇಸ್. ಸೊ ಇಟ್ಸ್ ಅಪ್ ಟು ಯು ನಿಮಗೆ ಏನು ಬೇಕು ಅನ್ನೋದು. ಐ ಆಮ್ ಗಿವಿಂಗ್ ಯು ಕಾನ್ಸ್ ಆ್ಯಂಡ್ ಪ್ರೋಸ್ ಎರಡು. ಅಕಸ್ಮಾತ್ ನೀವು ಯುರೋಪಿಗೆ ಬರ್ತಾ ಇದ್ದೀರಿ ಅಂದರೆ ಟ್ರೈ ಫ್ರೀ ಎಜುಕೇಷನ್ ಲೈಕ್ ಜರ್ಮನಿ. ಫ್ರಾನ್ಸು ಕೂಡ ತುಂಬ ಫೀ ಕಡಿಮೆ ಇರುತ್ತೆ, ಅಲ್ಲೂ ಟ್ರೈ ಮಾಡ್ಬೋದು. ಸ್ವೀಡನ್ ಎಕ್ಸ್ಪೆನ್ಸಿವ್, ನೆದರ್ಲೆಂಡ್ಸ್ ಎಕ್ಸ್ಪೆನ್ಸಿವ್. ಯಾ, ಲೈಕ್ ಇಟ್ ಕಂಟ್ರಿ ವೇರೀಸ್ ಟು ವೇರೀಸ್.
ಚಾಯ್ಸ್ ಇಸ್ ಯೋರ್ಸ್ ಅಟ್ ದ ಎಂಡ್ ಆಫ್ ದ ಡೇ. ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಲೈಕು, ನಿಮ್ಮ ಸಜೆಷನ್ಸು ಏನಾಯ್ತು ಅಂದರೆ ಪ್ಲೀಸ್ ಹೇಳಿ. ಸಿ ಯು ಗೈಸ್ ನೆಕ್ಸ್ಟ್ ಟೈಮ್. ಐ ಹೋಪ್ ಯು ಲೈಕ್ ಇಟ್ ವಿಡಿಯೋ. ಇಫ್ ಯು ಡು ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ನನಗೂ ಮೋಟಿವೇಶನ್ ಸಿಗುತ್ತೆ, ಯುನೋ, ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ವಿಡಿಯೋ ಮಾಡಬೇಕು ಅಂತ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇಟ್ಸ್ ಫ್ರೀ ಆ್ಯಂಡ್ ಇಟ್ಸ್ ಅ ಸಪೋರ್ಟ್ ಟು ಮೀ. ಐ ಹೋಪ್ ದಿಸ್ ಇನ್ಫಾರ್ಮೇಷನ್ ಈಸ್ ಯೂಸ್ಫುಲ್. ಬೈ ಗೈಸ್.